ಮಕ್ಕಳೇ, ಕಳೆದ ತರಗತಿ ಈಗಾಗಲೇ ಅನ್ನದ ಹಂಕು ಅನ್ನದ ಸೊತ್ತು ಈ ಪಾಠದ ಅರ್ಧ ಭಾಗವನ್ನು ಅಂದರೆ ಕಾಲು ಭಾಗವನ್ನು ನೀವು ನೋಡಿದ್ದೀರಾ. ಇದರಲ್ಲಿ ಬರುವಂಥ ಪಾತ್ರಗಳು ಶೈಲ್ಯ, ಇವರು ಪಾಂಡವರ ಮಾವ, ದುರ್ಯೋಧನ, ಮಾದ್ರಿ, ಇನ್ನೂ ಕೆಲವು ಪಾತ್ರ ಬರ್ತವೆ. ಲೆಸನ್ ನೋಡ್ತಾ ನೋಡ್ತಾ ಪಾತ್ರಗಳನ್ನು ನೋಡ್ತಾ ಹೋಗೋಣ. ಅದೇ ರೀತಿ ನಾನು ನಿಮ್ಮ ಕಳೆದ ತರಗತಿಯಲ್ಲಿ ಹೇಳಿದ್ದೆ, ಶೈಲ್ಯ ಇವನು ಯಾವ ದೇಶದ ರಾಜನಾಗಿದ್ದ? ಮದ್ರ ದೇಶ. ಯಾವ ದೇಶದ ರಾಜನಾಗಿದ್ದ? ಮದ್ರ ದೇಶ. ಈ ಮದ್ರ ದೇಶ ಏನಿದೆಯಲ್ಲ, ಈ ಮದ್ರ ದೇಶದ ರಾಜ ಯಾರು? ಶೈಲ್ಯ. ಹೌದಾ? ಇವನು ಮದ್ರ ದೇಶವನ್ನು ಆಳ್ತಾ ಇದ್ದ, ಮದ್ರ ದೇಶದ ರಾಜನಾಗಿದ್ದ. ಆ ದೇಶದ ಪದ್ಧತಿಯ ಪ್ರಕಾರ ಅವನ ತಂಗಿಗೆ ಏನಂತ ಹೆಸರಿಟ್ಟಿದ್ರು? ಮಾದ್ರಿ. ಈ ಮಾದ್ರಿ ಅಂತ ಹೆಸರಿಟ್ಟಿದ್ರು ಯಾರ ತಂಗಿ? ಈ ಶೈಲನ ತಂಗಿಯವರು. ಹೌದಾ? ಶೈಲನ ತಂಗಿಗೆ ಮಾದ್ರಿ ಅಂತ ಹೆಸರಿಟ್ಟರು. ಅವಳನ್ನು ಪಾಂಡುರಾಜನಿಗೆ ಕೊಟ್ಟು ಮದುವೆ ಮಾಡ್ತಾರೆ. ಅವಳಿಗೆ ಇಬ್ಬರು ಜನ ಮಕ್ಕಳು ಹುಡ್ತಾರೆ. ಯಾರ್ಯಾರು ಅವರು? ನಕುಲ ಮತ್ತು ಸಹದೇವ. ನಕುಲ ಮತ್ತು ಸಹದೇವ ಈ ಇಬ್ಬರು ಯಾರ ಮಕ್ಕಳು? ಮಾದ್ರಿ ಮಕ್ಕಳು. ಮಾದ್ರಿ ಮತ್ತು ಪಾಂಡುರಾಜನ ಮಕ್ಕಳು ನಕುಲ ಮತ್ತು ಸಹದೇವ. ಈ ನಕುಲ ಸಹದೇವರ ಅನ್ನಂದಿರಾದಂಥ ಅರ್ಜುನ, ಈ ಗೊತ್ತು ಐದು ಜನ ಪಾಂಡವರಾದಂಥ ಭೀಮ, ಅರ್ಜುನ, ಅಧಿಷ್ಠರ ಇವರೆಲ್ಲ ಕೂಡ ಪಾಂಡವರ ಅಂದರೆ ಪಾಂಡುರಾಜ ಪಾಂಡುಜರಾಜನ ಮಕ್ಕಳು. ಹಾಗಾಗಿ ಕುಂತಿಗೆ ಅವರು ಮೂರು ಜನ ಮತ್ತು ಇವರು ಇಬ್ಬರು ಮಾದ್ರಿಗೆ ಹುಟ್ಟಿದವರು ಅಂತ ಹೇಳ್ತಾರೆ. ಹಾಗಾಗಿ ನಕುಲ ಸಹದೇವನಿಗೆ ಇವನು ಸೋದರ ಮಾವನಾದ ಶೈಲ್ಯ. ಹೀಗಾಗಿ ಉಳಿದ ಎಲ್ಲ ಪಾಂಡವರು ಕೂಡ ಏನಪ್ಪನ ಇವನು ಸೋದರ ಮಾವ. ಕುರುಕ್ಷೇತ್ರ ಯುದ್ಧ ಯಾತಕ್ಕಾಗಿತ್ತು ಅಂತ ನಿಮಗೆ ಗೊತ್ತಿದೆ, ಈಗಾಗಲೇ ನೋಡಿದ್ದೀರ ನೀವು ಮಹಾಭಾರತವನ್ನು. ಆ ಕುರುಕ್ಷೇತ್ರ ಯುದ್ಧ ಏನಿರ್ತಲ್ಲ ಶುರು ಆದಾಗ ಈ ಶೈಲ್ಯ ಏನು ಮಾಡ್ತಾನೆ, ಪಾಂಡವರ ಮಾವನಾಗಿರುವುದರಿಂದ ಪಾಂಡವರಿಗೆ ಸಹಾಯ ಮಾಡಬೇಕಂತ ತಿಳ್ಕೊಂಡು ಒಂದು ನಗರಕ್ಕೆ ಬರ್ತಾನೆ. ಆ ನಗರದ ಹೆಸರೇನು? ಈ ಒಂದು ನಗರಕ್ಕೆ ಬರ್ತಾನೆ. ಯಾರು? ಶೈಲ್ಯ ಇದ್ದವನು ಉಪಲವ್ಯ. ಯಾವ ನಗರ? ಉಪಲವ್ಯ. ಇದೊಂದು ನಗರ. ಹೌದಾ? ಈ ನಗರಕ್ಕೆ ಶೈಲ್ಯ ಬರ್ತಾನೆ. ಉಪಲವ್ಯ ಎಂಬ ಒಂದು ನಗರಕ್ಕೆ ಶೈಲ್ಯ ಬರ್ತಾನೆ. ಅಲ್ಲಿ ಅಂದರೆ ಬರ್ತಾ ಇದ್ದಾನೆ ಅಂದರೆ ಹೋಗ್ತಾ ಇದ್ದಾನೆ, ಇನ್ನು ಬಂದಿಲ್ಲ, ಹೋಗ್ತಾ ಇದ್ದಾನೆ. ಹೋಗಬೇಕಾದ್ರೆ ದಾರಿಯಲ್ಲಿ ಏನಾಗುತ್ತೆ ಅವನಿಗೆ? ತುಂಬ ಒಳ್ಳೆಯ ಉಪಚಾರ ಸಿಗುತ್ತೆ. ಹೌದಾ? ಈ ಒಂದು ವಿಷಯ ತಿಳಿದಂಥ ದುರ್ಯೋಧನ ಏನು ಮಾಡಿರ್ತಾನಂದರೆ ದಾರಿ ಉದ್ದಕ್ಕೂ ಅಲ್ಲಿ ಊಟದ ವ್ಯವಸ್ಥೆ, ಆಮೇಲೆ ಈಗ ಹಾಸ್ಪಿಟಲ್ ವೈದ್ಯರ ವ್ಯವಸ್ಥೆ, ವಾಸಿಸಲು ಅಂದರೆ ಮನೆಗಳ ಚಿಕ್ಕ ಚಿಕ್ಕ ಮನೆಗಳ ವ್ಯವಸ್ಥೆಯನ್ನು ಮಾಡಿರ್ತಾನೆ ದುರ್ಯೋಧನ. ಹೀಗೆ ಈ ಎಲ್ಲ ವ್ಯವಸ್ಥೆಯನ್ನು ಮಾಡಿರ್ತಾನೆ ದುರ್ಯೋಧನ. ಅದು ಯಾರಿಗೆ ಗೊತ್ತಿರಲಿಲ್ಲ? ಶೈಲನಿಗೆ ಗೊತ್ತಿರಲಿಲ್ಲ. ಅವನು ದಾರಿ ಉದ್ದಕ್ಕೂ ಇರುವಂತಹ ಆದರ ಏನು ಏನಿದೆಯಲ್ಲ ಅತಿಥಿಗಳನ್ನೆಲ್ಲ ಸ್ವೀಕಾರ ಮಾಡ್ತಾ ಹೋಗ್ತಾ ಇರ್ತಾನೆ. ನಾನು ನಿನ್ನೆ ಹೇಳಿದೆ ನಿಮಗೆ, ಏನು ಶುಶ್ರೂಷೆ ಅಂದರೆ ಉಪಚಾರ ಮಾಡುವುದು, ಸೇವೆ ಮಾಡುವುದು. ದುರ್ಯೋಧನ ಏನು ಮಾಡ್ತಾ ಇದ್ದಾನೆ, ಆ ಒಂದು ಶೈಲನ ಸೈನಿಕರು ಮತ್ತು ಶೈಲನ ಉಪಚಾರ ಮಾಡ್ತಾ ಇದ್ದಾನೆ ದಾರಿ ಉದ್ದಕ್ಕೂ ಅಂತ ನಿಮಗೆ ಕಳೆದ ತರಗತಿಯಲ್ಲಿ ಹೇಳಿದೆ. ಈಗ ಮುಂದೆ ಏನಾಗುತ್ತೆ ನೋಡ್ರಿ. ಇನ್ನೇನು ಉಪಪ್ಲವ್ಯ ನಗರ ಹತ್ತಿರವಾಗುತ್ತಿದ್ದಂತೆ ಶೈಲ್ಯ ತನ್ನ ಸೈನ್ಯದಿದ್ದ ಸೇವಕರಲ್ಲಿ ಒಬ್ಬರನ್ನು ಕರೆದು ಹೇಳುತ್ತಾನೆ. ನೋಡ್ರಿ, ಇನ್ನೇನು ಉಪಪ್ಲವ್ಯ ಉಪಪ್ಲವ್ಯ ನಗರ ಏನಿದೆಯಲ್ಲ ಸಮೀಪ ಬಂದಂತೆ ಅಂದರೆ ಅಷ್ಟು ನಡ್ಕೋ ಅಂದರೆ ಹೋಗ್ತಾ ಇರ್ತಾರೆ ಸಮೀಪಿಸುತ್ತಿದ್ದಂತೆ ಅವರಲ್ಲಿರುವಂಥ ಒಬ್ಬ ಸೈನಿಕರನ್ನು ಏನು ಮಾಡ್ತಾನೆ, ಕರೀತಾನೆ. ಶೈಲ್ಯ ಏನಂತ ಹೇಳ್ತಾನೆ, ಬಹಳ ಅದ್ಭುತವಾದ ಸೇವೆ ಮಾಡಿದ್ದೀರಿ, ನಿಮಗೆ ನಾನೊಂದಷ್ಟು ಬಹುಮಾನ ಕೊಡಬೇಕು. ನೋಡ್ರಿ, ದುರ್ಯೋಧನನ ಸೈನಿಕರಲ್ಲಿ ಒಬ್ಬರನ್ನು ಕರೆದು ಬಹಳ ಚೆನ್ನಾಗಿ ನಮ್ಮ ಉಪಚಾರವನ್ನು ಮಾಡಿದ್ದೀರಿ, ನಿಮಗೆ ಫಸ್ಟು ನಾನು ಏನು ಕೊಡಬೇಕು, ಬಹುಮಾನ ಕೊಡಬೇಕು ಅಂತ ಹೇಳ್ತಾನೆ. ಇನ್ನೊಬ್ಬರ ಸೈನಿ ಸೇವೆಯಲ್ಲಿರುವ ನೀವು ಅವರ ಅನುಮತಿ ಇಲ್ಲದೆ ಕಾಣಿಕೆ ಸ್ವೀಕರಿಸುವುದು ತಪ್ಪು. ನಾನು ಹೀಗೆ ಹೇಳಿದೆನೆಂದು ಹೇಳಿ ನಿಮ್ಮ ದೊರೆಯ ಅನುಮತಿ ಪಡೆದುಕೊಂಡು ಬನ್ನಿ. ನೋಡ್ರಿ ಏನಂತ ಹೇಳ್ತಾನೆ ಶೈಲ್ಯ, ನೀವು ಇನ್ನೊಬ್ಬರ ಉಪಚಾರ ಮಾಡ್ತಾ ಇದ್ದೀರಾ, ಹಾಗಾಗಿ ನೀವೇ ಸ್ವತಃ ಆಗಿ ತೊಗೊಳ್ಳೋದು ಕಾಣಿಕೆ ಬಹುಮಾನ ತೊಗೊಳ್ಳೋದು ತಪ್ಪು. ಹಾಗಾಗಿ ನೀವು ಹೋಗಿ ಅಂದರೆ ದುರ್ಯೋಧನ ಸೈನಿಕರಿಗೆ ಹೇಳ್ತಾ ಇದ್ದೇನೆ ಶೈಲ್ಯ, ನೀವು ಹೋಗಿ ದುರ್ಯೋಧನನ ಅನುಮತಿಯನ್ನು, ದುರ್ಯೋಧನ ಅಂತ ಗೊತ್ತಿರಲಿಲ್ಲ ಅವನಿಗೆ, ನಿಮ್ಮ ರಾಜನ ನಿಮ್ಮ ದೊರೆಯ ಅನುಮತಿಯನ್ನು ಪಡ್ಕೊಂಡು ಬರ್ರಿ ಅಂತ ಹೇಳ್ತಾನೆ. ಆಗ ಸೇವಕರು ಇದನ್ನೇ ದುರ್ಯೋಧನನ ಹತ್ತಿರ ಹೇಳುತ್ತಾರೆ, ಹೋಗಿ ತಮ್ಮ ರಾಜನಾದ ದುರ್ಯೋಧನಿಗೆ ಹೇಳ್ತಾರೆ ಸೈನಿಕರು. ಆಗ ದುರ್ಯೋಧನಿಗೆ ಸೈನ್ಯನ ಮುಂದೆ ಹಾಜರಾಗುವುದಕ್ಕೆ ಇದೇ ಸಕಾಲ ಅನ್ನುವುದು ಮನವರಿಕೆ ಆಗುತ್ತದೆ. ಆಗ ದುರ್ಯೋಧನಿಗೆ ಅನಿಸುತ್ತೆ, ನಾನು ಇದೇ ಒಳ್ಳೆ ಕಾಲ ನನಗೆ ಸೈನ್ಯನ ಮುಂದೆ ಹೋಗಿ ನಿಂತ್ಕೊಳ್ಳೋಕ್ಕೆ ಅಂತ ದುರ್ಯೋಧನ ಯೋಚನೆ ಮಾಡ್ತಾನೆ. ಆಗ ಕೌರವರ ಆದಿತ್ಯವನ್ನು ಸ್ವೀಕರಿಸಿದ್ದಕ್ಕೆ ತನ್ನ ಕೃತಜ್ಞತೆಯನ್ನು ಅರ್ಪಿಸುತ್ತಾನೆ. ಕೌರವರು
ಗೊತ್ತಾದ್ಮೇಲೆ ಅಂದ್ರೆ ಹೋಗ್ತಾನೆ ಶೈಲನ ಮುಂದೆ ದುರ್ಯೋಧನ. ಆಗ ಕೌರವರು ಅವ್ರ ಸೇವೆಯನ್ನು ಮಾಡಿದ್ರಲ್ಲ, ಹಾಗಾಗಿ ಅದಕ್ಕೆ ಕೃತಜ್ಞತೆ ಅಂದ್ರೆ ಥ್ಯಾಂಕ್ ಯು ಅಂತ ಹೇಳ್ತಾನೆ ಯಾರು, ಶೈಲ್ಯ. ಆಗ ನೋಡಿ ಶೈಲನಿಗೆ ತಾವು ಇದುವರೆಗೆ ಅನುಭವಿಸಿದ ಆದರಾತಿಥ್ಯವೆಲ್ಲ ಕೌರವನ ಏರ್ಪಾಡು ಎಂದು ತಿಳಿದು ಅಚ್ಚರಿಯಾಗುತ್ತದೆ. ನೋಡ್ರಿ, ಈವರೆಗೂ ನಾವು ಏನು ಸ್ವೀಕಾರ ಮಾಡಿದ್ವಿ, ಉಪಚಾರವನ್ನು ಸೇವೆಯನ್ನು, ಅದೆಲ್ಲ ಪಾಂಡವರದಲ್ಲ ಕೌರವದ್ದು ಅಂತ ತಿಳ್ಕೊಂಡು ಅವನು ಅಚ್ಚರಿ ಆಗುತ್ತೆ. ಅಚ್ಚರಿ ಅಂದರೆ ಆಶ್ಚರ್ಯವಾಗ್ಬಿಡುತ್ತೆ ಶೈಲನಿಗೆ. ಅಲ್ಲದೆ ಪಾಂಡವರ ಜೊತೆ ಸೇರಲು ಹೋಗುತ್ತಿರುವ ತನಗೆ ದುರ್ಯೋಧನ ಸೇವೆ ಮಾಡಿದ್ದನ್ನು ನೋಡಿ ಅವನ ಮೇಲೆ ಅಪಾರ ಗೌರವ ಮೂಡುತ್ತದೆ. ನೋಡ್ರಿ, ನಾನು ಹೆಂಗಾದರೂ ಪಾಂಡವರ ಸಹಾಯಕ್ಕೆ ಹೋಗ್ತಾ ಇದ್ದೀನಿ, ಅದು ಗೊತ್ತಿದ್ರೂ ದುರ್ಯೋಧನ ನನ್ನ ಉಪಚಾರ ಮಾಡಿದಾನಲ್ಲ, ಹಾಗಾಗಿ ದುರ್ಯೋಧನನ ಮೇಲೆ ತುಂಬ ಗೌರವ ಅಂದರೆ ತುಂಬ ಒಂಥರದ ಮನಸ್ಸಿನಲ್ಲಿ ಭಾವನೆ, ಗೌರವಯುತ ಭಾವನೆಗಳು ಉಂಟಾಗ್ತವೆ ಶೈಲನ ಮನಸ್ಸಿನಲ್ಲಿ. ಆಗ ನೋಡಿ, ಹೇಳು ದುರ್ಯೋಧನ, ನಿನ್ನ ಹೃದಯ ವೈಶಾಲಕ್ಕೆ ಬೆರಗಾಗಿದ್ದೇನೆ, ಬೇಕಾದ್ದು ಕೇಳು ಕೊಡುತ್ತೇನೆ ಅನ್ನುತ್ತಾನೆ ಶೈಲ. ನೋಡ್ರಿ, ನೀನು ಮಾಡಿರುವ ಸೇವೆಗೆ ನನ್ನ ಹೃದಯ ಪ್ರಸನ್ನವಾಗಿದೆ, ನಿನ್ನ ಹೃದಯ ವೈಶಾಲ್ಯತೆಗೆ ಬೆರಗಾಗಿದೆ. ನೀನು ಎಷ್ಟು ಹೃದಯವಂತ, ನಿನ್ನ ಹೃದಯಕ್ಕೆ ನಾನು ಬೆರಗಾಗಿದ್ದೇನೆ, ಆಶ್ಚರ್ಯವಾಗಿದ್ದೇನೆ, ಹಾಗಾಗಿ ನಿನಗೇನು ಬೇಕು ಅದನ್ನು ಕೇಳು, ನಾನು ಕೊಡ್ತೇನೆ ಅಂತ ಹೇಳ್ತಾನೆ ಶೈಲಿ. ಆವಾಗ ಹಾಗೇನು ಮಾಡ್ತಾನೆ ನೋಡಿ, ಹಾಗಿದ್ದರೆ ನೀವು ಮತ್ತು ನಿಮ್ಮ ಸೇನೆ ನಮ್ಮ ಪರವಾಗಿ ಹೋರಾಡಬೇಕು ಅನ್ನುತ್ತಾನೆ ದುರ್ಯೋಧನ. ಅಲ್ಲಿ ದುರ್ಯೋಧನ ಹೇಳೇ ಬಿಡ್ತಾನೆ ಶೈಲನಿಗೆ ಏನಂತ, ಏನು ಮಾಡಿ ನೀವು ನಿಮ್ಮ ಸೈನಿಕರು ಮತ್ತು ನೀವು ನಮ್ಮ ಜೊತೆ ಹೋರಾಟವನ್ನು ಮಾಡಿ ಅಂತ ಹೇಳ್ಬಿಡ್ತಾನೆ. ಆಗ ಏನಾಗುತ್ತೆ ನೋಡ್ರಿ, ಹೀಗೆ ನೋಡ್ರಿ ಶೈಲ್ಯ ದಿಗ್ಭ್ರಮಾಂತನಾಗುತ್ತಾನೆ. ಅವ್ನಿಗೆ ಏನು ಮಾಡಬೇಕು ಗೊತ್ತಾಗ್ತಾ ಇಲ್ಲ. ದಿಗ್ಭ್ರಮ ಅಂತಂದ್ರೆ ದಿಕ್ಕು ತೋಚತ್ತೆ ಅಂತ ಆಗುತ್ತೆ. ಪಾಂಡವರಿಗೆ ಸಹಾಯ ಮಾಡಲಾ ಅಥವಾ ಕೌರವರಿಗೆ ಸಹಾಯ ಮಾಡಲಾ, ಒಪ್ಪಿಕೊಳ್ಳಲಾಗದ ಸ್ಥಿತಿಯಲ್ಲಿರುತ್ತಾನೆ. ಒಪ್ಕೊಳ್ಳಲ್ಲ ಅಂದರೆ ಒಪ್ಪಿಕೊಳ್ಳಲಾಗಲ್ಲ, ಯಾಕಂದರೆ ಪಾಂಡವರು ಅವರಿಗೆ ಅಳೆಯಂದಿರು ಮತ್ತು ದುರ್ಯೋಧನ ಈ ಥರದ ನಮಗೆ ಸಹಾಯ ಮಾಡ್ತಾನೆ, ಇವನಿಗೂ ಕೂಡ ನಾನು ಸಹಾಯ ಮಾಡಬೇಕು, ಏನು ಮಾಡಬೇಕು ಅಂತ ದಿಕ್ಕು ತೋಚ್ತಾ ಇಲ್ಲ ಅವನಿಗೆ, ಆ ಒಂದು ಸ್ಥಿತಿಯಲ್ಲಿರ್ತಾನೆ. ಆಗ ಹೀಗೆ ಶೈಲಿಯನ್ನು ದುರ್ಯೋಧನ ತನ್ನ ಕಡೆಗೆ ಸೆಳೆಯುತ್ತಾನೆ. ಈ ರೀತಿ ಒಂದು ಸೇವೆಯನ್ನು ಮಾಡಿ ಈ ಶೈಲನ ಮನಸ್ಸನ್ನು ದುರ್ಯೋಧನ ತನ್ನ ಕಡೆಗೆ ಸೆಳ್ಕೊಂಡ್ಬಿಡ್ತಾನೆ. ಆಗ ಏನಾಗತ್ತೆ, ಅದನ್ನು ಮೋಸ ಎಂದು ಕರೆಯುವುದು ತಪ್ಪು. ಈ ಥರದ ಉಚ್ಚಾರ ಮಾಡಿದ ದುರ್ಯೋಧನ ಅವರಿಗೆ ಇದನ್ನು ಮೋಸ ಅಂತ ಕೂಡ ಹೇಳಕ್ಕೆ ಸಾಧ್ಯವಿಲ್ಲ, ಹೌದಾ, ಅದು ಕೂಡ ತಪ್ಪಾಗುತ್ತೆ. ಹಾಗಂದರೆ ಆದರೆ ದುರ್ಯೋಧನನ ಆತಿಥ್ಯವನ್ನು ಸ್ವೀಕರಿಸಿದ ತಪ್ಪಿಗಾಗಿ ಶೈಲ್ಯ ತನ್ನವರನ್ನು ಬಿಟ್ಟು ಕೊಡಬೇಕಾಗಿ ಬರುತ್ತದೆ. ನೋಡ್ರಿ, ಈ ದುರ್ಯೋಧನ ಮಾಡಿರುವಂತಹ ಉಪಚಾರ, ಆತಿಥ್ಯವನ್ನು ಸ್ವೀಕಾರ ಮಾಡಿದಂತಹ ಶೈಲನಿಗೆ ತನ್ನವರಾದ ಪಾಂಡವರನ್ನು ಬಿಟ್ಟು ಕೊಡಬೇಕಂತಹ ಪರಿಸ್ಥಿತಿ ಇಲ್ಲಿ ಬರುತ್ತೆ. ನೋಡ್ರಿ, ಆದರೆ ದುರ್ಯೋಧನನ ನೋಡ್ರಿ ಬಿಟ್ಟು ಕೊಡಬೇಕಾದಂಥ ಪರಿಸ್ಥಿತಿ ಬರುತ್ತೆ. ಆಗ ಆದರೆ ಇಲ್ಲಿ ಇನ್ನೊಂದು ತಿರುವು ಇದೆ, ಇಲ್ಲಿ ಇನ್ನೊಂದು ತಿರುವು ಅಂದರೆ ಇನ್ನೊಂದು ಸ್ವಾರಸ್ಯವಿದೆ, ಇನ್ನೊಂದು ಸಾರಾಂಶ ಇದೆ ಇದರಲ್ಲಿ. ಏನಪ್ಪ ಅದು, ಶೈಲ ಇಷ್ಟಾಗಿಯೂ ತನ್ನ ತಂಗಿಯ ಮಕ್ಕಳನ್ನು ನೋಡುವುದಕ್ಕೆ ಹೋಗುತ್ತಾನೆ. ಇಷ್ಟೆಲ್ಲ ರಸ್ತೆಯಲ್ಲಿ ಆದರೂ ಕೂಡ ಮತ್ತೆ ತನ್ನ ತಂಗಿ ಮಾದರಿಯ ಮಕ್ಕಳನ್ನು ಪಾಂಡವರನ್ನು ನೋಡೋಕ್ಕೆ ಹೋಗ್ತಾನೆ ಶೈಲ ಪಾಂಡವರ ಸ್ಥಾನಕ್ಕೆ. ಆವಾಗ ನೋಡ್ರಿ, ಈ ಪ್ರಸಂಗವನ್ನು ರಾಜ ಕೀಟವನ್ನು ಸ್ವೀಕರಿಸುವುದು ಮತ್ತು ತಾನು ಉಣ್ಣುತ್ತಿರುವುದು ಯಾರ ಅನ್ನ ಎಂದು ತಿಳಿಯದೆ ಉಣ್ಣುವುದು ಅಪಾಯಕಾರಿ ಅನ್ನುವುದನ್ನು ತಿಳಿ ಹೇಳುವುದಕ್ಕೆ ಬಳಸುತ್ತಾನೆ. ನೋಡ್ರಿ ಏನಂತ, ಈ ಪ್ರಸಂಗವನ್ನು ರಾಜಾತಿಥ್ಯವನ್ನು ಸ್ವೀಕರಿಸುವುದು ಅಂದರೆ ರಾಜರು ಮಾಡಿದಂಥ ಆತಿಥ್ಯ ಅಂದರೆ ಈಗ ಗೆಸ್ಟ್ ಬರ್ತಾರಲ್ಲ, ಗೆಸ್ಟ್ ಮಾಡಿರುವಂಥ ಉಪಚಾರ ಇದೆ ಅದನ್ನು ಸ್ವೀಕರಿಸುವುದು ಮತ್ತು ತಾನು ಉಣ್ಣುತ್ತಿರುವುದು ಯಾರ ಅನ್ನ ಎಂದು ತಿಳಿಯದೆ ಉಣ್ಣುವುದು. ತಾನು ಯಾವ ಅನ್ನ ತಿಂತಾಯಿದ್ದೇನೆ ಅಂತ ಯಾರು ಕೊಡ್ತಾ ಇದ್ದಾರೆ ಅಂತ ಕೇಳದೆ ತಿಳಿಯದೆ ಉಣ್ಣುವುದು ಅಪಾಯಕಾರಿ, ಹೌದಾ, ಅಪಾಯಕಾರಿ ತಾನೇ. ಇದೀಗ ಪಾಂಡವರನ್ನ ಅಂತ ಹೇಳ್ಕೊಂಡು ತಿಂತಾ ಇದ್ದ, ದುರ್ಯೋಧನ ಮಾಡಿದಾನಂತ ಗೊತ್ತಿಲ್ಲ, ಯಾರು ಮಾಡಿದಾರಂತ ಗೊತ್ತಿಲ್ಲದೆ ತಿನ್ನುವುದಿದ್ದು ಅಪಾಯಕಾರಿ ಎನ್ನುವುದು ತಿಳಿ ಹೇಳುವುದಕ್ಕೆ ಬಳಸುತ್ತಾನೆ. ಇದೊಂದು ಅಪಾಯಕಾರಿಯಾದಂಥ ಪ್ರಸಂಗ ಅಂತ ಹೇಳೋಕ್ಕೆ ಬಳಸುತ್ತ ಅಂದರೆ ಬಯಸ್ತಾನೆ ಇಲ್ಲಿ. ನೋಡ್ರಿ, ದುರ್ಯೋಧನನ ಪರವಾಗಿ ಹೋರಾಡುವುದು ಎಂದು ನಿಶ್ಚಯಿಸಿದ ಅನಂತರವೂ ಶೈಲ್ಯ ಪಾಂಡವರ ಬಳಿಗೆ ಹೋಗುತ್ತಾನೆ. ನೋಡ್ರಿ, ಈಗ ದುರ್ಯೋಧನ ರಾಜನ ಜೊತೆ ಅವನಿಗೆ ಸೇರಿ ಅವನ ಜೊತೆಗೆ ಹೋರಾಟ ಮಾಡುವುದಂತೆ ಹೇಳಿ ಆದಮೇಲೂ ಕೂಡ ಇವನು ಮತ್ತೆ ಪಾಂಡವರ ಬಳಿಗೆ ಹೋಗ್ತಾನೆ. ಯಾಕಪ್ಪ ಪಾಂಡವರ ಬಳಿಗೆ ಹೋಗ್ತಾನೆ ನೋಡ್ರಿ, ಈಗ ಹೋಗ್ತಾನೆ ನೋಡ್ರಿ. ಆಗ ಧರ್ಮರಾಯ ಆತನನ್ನು ಒಂದು ಪ್ರಶ್ನೆ ಕೇಳುತ್ತಾನೆ. ನೋಡ್ರಿ, ಧರ್ಮರಾಯ, ಈ ಧರ್ಮರಾಯ ಏನು ಮಾಡ್ತಾನೆ, ಧರ್ಮರಾಯ ಈ ಪಾಂಡವರ ದೊಡ್ಡನ ಧರ್ಮ ರಾಯ ಅವರನ್ನ ಒಂದು ಪ್ರಶ್ನೆ ಮಾಡ್ತಾನೆ. ಏನಪ್ಪ ಅದು ಪ್ರಶ್ನೆ ಅಂತ ಇಲ್ಲಿ ನೋಡಿ, ಈ ಥರದ ಪ್ರಶ್ನೆಯನ್ನು ಮಾಡ್ತಾರೆ ಧರ್ಮರಾಯ. ನೀನು ಕೃಷ್ಣನಷ್ಟೇ ಒಳ್ಳೆಯ ಸಾರಥಿ. ನೋಡ್ರಿ,
ಕೃಷ್ಣ ಸಾರಥಿ ಅಂದ್ರೇನು? ಕೃಷ್ಣ ಗೊತ್ತು, ಕೃಷ್ಣ ಪಾಂಡವರ ಪಕ್ಷದಲ್ಲಿದ್ದ. ಕೃಷ್ಣ ಸಾರಥಿ ಅಂದ್ರೆ ರಥ ಏನಿದೆಯಲ್ಲ, ಯುದ್ಧಕ್ಕೆ ತುಂಬ ರಥವನ್ನು ನಡೆಸುವನನ್ನ ಸಾರಥಿ ಅಂತ ಕರೀತಾರೆ. ಕೃಷ್ಣ ಯಾವ ರೀತಿ ಒಳ್ಳೆ ಸಾರಥಿಯೋ ಅವನಷ್ಟೇ ಒಳ್ಳೆಯ ಸಾರಥಿ ನೀನು ಅಂತ ಹೇಳ್ತಾನೆ ಧರ್ಮರಾಯ. ಒಂದು ವೇಳೆ ನೀನು ಕರ್ಣನಿಗೆ ಸಾರಥಿಯಾಗಿ ಅರ್ಜುನನನ್ನು ಕೊಲ್ಲುವುದಕ್ಕೆ ನೆರವಾಗಬೇಕಾಗಿ ಬಂದರೆ ಏನು ಮಾಡುತ್ತೀಯ? ಇದೆಲ್ಲ ಹೋಗಿ ವಿಷಯ ಹೇಳ್ತಾನೆ ಶೈಲ್ಯ ಪಾಂಡವರಿಗೆ. ಆಗ ಒಂದು ಪ್ರಶ್ನೆ ಮಾಡ್ತಾನೆ ಧರ್ಮರಾಯ, ಏನಂತ, ನೀನು ಕೃಷ್ಣನಷ್ಟೇ ಒಳ್ಳೆ ಸಾರಥಿಯಾಗಿದೆಯಾ? ಒಂದು ವೇಳೆ ನಿನಗೆ ಕರ್ಣನಿಗೆ ಸಾರಥಿಯಾಗಿ, ಕರ್ಣ ಏನಿದ್ದಲ್ಲ ಕೌರವರ ಪಕ್ಷದಲ್ಲಿ, ಆ ಕರ್ಣನಿಗೆ ಸಾರಥಿಯಾಗಿ ಅವನ ರಥವನ್ನು ನಡೆಸುವವನಾಗಿ ಅರ್ಜುನನನ್ನು ಕೊಲ್ಲುವಂಥ ಪರಿಸ್ಥಿತಿ ಬಂದರೆ ನೀನೇನ್ ಮಾಡ್ತೀಯಾ ಅಂತ ಪ್ರಶ್ನೆ ಮಾಡ್ತಾನೆ. ಆಗ ಶೈಲ್ಯ ಏನಂತ ಉತ್ತರ ಕೊಡ್ತಾನೆ ನೋಡ್ರಿ, ನಾನು ದುರ್ಯೋಧನನ ಪರವಾಗಿ ಹೋರಾಡಲೇಬೇಕು. ಕರ್ಣ ಅರ್ಜುನನ ಮೇಲೆ ಯುದ್ಧಕ್ಕೆ ಬಂದಾಗ ನಾನೇನಾದರೂ ಆತನ ಸಾರಥಿಯಾಗಿದ್ದರೆ ಅವನನ್ನು ನಾನು ಚುಚ್ಚು ಮಾತುಗಳಿಂದ ನೋಯಿಸುತ್ತೇನೆ. ನೋಡ್ರಿ ಏನಂತ ಹೇಳ್ತಾನೆ ಶೈಲ್ಯ, ಒಂದು ವೇಳೆ ನಾನು ಕರ್ಣನ ಸಾರಥಿ ಆಗಿದ್ದರೆ ನಾನೇನು ಮಾಡ್ತೀನಿ, ಕರ್ಣ ಅರ್ಜುನನ ಮೇಲೆ ಯುದ್ಧ ಬಂದಾಗ ನಾನು ಕರ್ಣನನ್ನು ಚುಚ್ಚು ಮಾತುಗಳಿಂದ ನೋಯಿಸುತ್ತೇನೆ. ನೀನು ಅಂದರೆ ನಿಮ್ಗೆ ಗೊತ್ತು, ಕರ್ಣ ಕೂಡ ಕುಂತಿಯ ಮಗ, ಆದರೆ ಅದು ಅವನಿಗೆ ಅಂದರೆ ಗೊತ್ತಿರಲಿಲ್ಲ. ಅದು ಹಾಗಾಗಿ ಅವನ ಶೈಲಿ ಏನಂತ ಹೇಳ್ತಾನೆ, ನಾನು ಅವನನ್ನು ಚುಚ್ಚು ಮಾತಿನಿಂದ ನೋಯಿಸುತ್ತೇನೆ ಅಂತ ಹೇಳ್ತಾನೆ. ಅಂದರೆ ನೀನು ಯಾರ ಮಗ ಗೊತ್ತಿಲ್ಲ, ಹೇಗೆ ಹಾಗೆ ಅಂತ ಚುಚ್ಚು ಮಾತುಗಳನ್ನು ಮಾಡಿ ಅವನನ್ನು ನೋಯಿಸ್ತೇನೆ ಅಂತ ಹೇಳ್ತಾನೆ ಶೈಲ್ಯ. ಆಗ ನೋಡಿ, ನೊಂದ ಹೃದಯದಿಂದ ಆತ ಖಂಡಿತ ಯುದ್ಧವನ್ನು ಗೆಲ್ಲಲಾರ, ಅರ್ಜುನನೇ ಖಂಡಿತ ಗೆಲ್ಲುತ್ತಾನೆ. ನೋಡ್ರಿ ಅವನಿಗೆ ದುಃಖ ಆದಾಗ ಅವನು ಖಂಡಿತ ಯುದ್ಧವನ್ನು ಗೆಲ್ಲಕ್ಕೆ ಸಾಧ್ಯವಾಗಲ್ಲ, ಆಗ ಅರ್ಜುನ ಗೆಲ್ತಾನೆ ಅಂತ ಯಾರು ಹೇಳ್ತಾರೆ, ಶೈಲ್ಯ ಧರ್ಮರಾಯರಿಗೆ ಉತ್ತರವನ್ನು ಕೊಡ್ತಾನೆ. ಆಗ ನಾನು ದುರ್ಯೋಧನ ಪರವಾಗಿ, ನೋಡ್ರಿ ಆ ಥರ ಹೇಳಿದಾದ ನಂತರ ಈಗ ಹೇಳಿ, ದುರ್ಯೋಧನನ ಪರವಾಗಿ ನಿಂತ ಶೈಲ್ಯ ನಿಜಕ್ಕೂ ಯಾರ ಪರವಾಗಿ ಯುದ್ಧ ಮಾಡಿದ ಹಾಗಾಯಿತು? ನೋಡ್ರಿ ಒಂದು ವೇಳೆ ಈಗ ದುರ್ಯೋಧನನ ಆದಿತ್ಯವನ್ನು ಸ್ವೀಕರಿಸಿ ಅವನ ಪರವಾಗಿ ಯುದ್ಧ ಮಾಡಕ್ಕೆ ಒಪ್ಕೊಂಡಿದ್ದ, ಈಗ ಅವನ ಪರವಾಗಿ ಯುದ್ಧ ಮಾಡ್ತಾ ಇದ್ರು, ಈಗ ಯಾರ ಪರವಾಗಿ ಯುದ್ಧ ಮಾಡಿದಂಗಾಯ್ತು? ಈ ಉತ್ತರವನ್ನು ಕೇಳಿದರೆ ನಿಮ್ಗೆ ಅನ್ಸುತ್ತೆ ಪಾಂಡವರ ಪರವಾಗಿದ್ದಾನೆ ಅಂತ ಅನ್ಸುತ್ತಲ್ವಾ? ಹಾಗಾಗಿ ನಾವೇನು ಮಾಡಬೇಕು, ಯಾವುದೇ ಒಂದು ನಿಷ್ಠೆಯಿಂದ ಕೆಲಸ ಮಾಡಬೇಕು, ಎರಡೂ ಕಡೆ ಮನಸ್ಸಿರಬಾರ್ದು, ಅದಕ್ಕೆ ಒಂದೇ ನಿಷ್ಠೆ ಮನಸ್ಸಿನಲ್ಲಿರಬೇಕು ಎಂಬುದೇ ಒಂದು ಪಾಠದ ಆಶಯವಾಗಿದೆ. ಹಾಗಾಗಿ ಶೈಲ್ಯ ಯಾವ ರೀತಿ ಒಂದು ಗೊಂದಲಕ್ಕೆ ಒಳಗಾಗ್ತಾನೆ ಅಂತ ನಿಮ್ಗೆ ಈ ಒಂದು ಪಾಠದಿಂದ ತಿಳ್ಕೊಂಡ್ರಿ ಅಲ್ವಾ ಮಕ್ಕಳೇ? ಹಾಗಾದರೆ ನೀವು ಇನ್ನೊಂದ್ಸಲ ಏನು ಮಾಡಿ, ಈ ಪಾಠವನ್ನು ಗಮನವಿಟ್ಟು ಓದಿ. ಆಯ್ತಾ? ಧನ್ಯವಾದಗಳು.